ಹಿಂದಿನ ವಿಚಾರ ಇದು. ಒಂದು ನಗರದಲ್ಲಿ ರಾಜ ರಂಜಿತ್ ಸಿಂಗ್ ಅಂತ ಇದ್ದ. ಮುಂಚೆ ರಂಜಿತ್ ಸಿಂಗ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ. ನಗರದಲ್ಲಿದ್ದ ರಾಜನನ್ನ ಸೋಲ್ಸಿ ಇವನು ರಾಜ ಆದ. ರಾಣಿ ಇಬ್ರು ಅವಳಿ ಜವಳಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ರು. ರಾಜನ್ಗೆ ಈ ವಿಷಯ ತಿಳಿತಿದ್ದ ಹಾಗೆ ಅವರ ಮಕ್ಕಳ ಮುಖವನ್ನ ನೋಡೋದಕ್ಕೆ ಬಂದ್ರು. ಭಗವಂತನ್ಗೆ ನಮ್ಮ ಬೇಡಿಕೆ ಕೇಳಿದೆ, ಇವತ್ತು ತುಂಬಾ ವರ್ಷಗಳ ನಂತರ ನಮ್ಗೆ ಸಂತಾನ ಭಾಗ್ಯ ಸಿಕ್ಕಿದೆ. ನಮ್ಮ ಇಬ್ಬರು ಮಕ್ಕಳು ಹುಟ್ಟುತ್ತಾನೆ ರಾಜಕುಮಾರಿಯಾಗಿ ಹುಟ್ಟಿದ್ದಾರೆ. ಇಲ್ ನೋಡಿ ಎಷ್ಟು ಮುದ್ದಾಗಿದ್ದಾರೆ. ಹಾ, ಇಬ್ರು ಕೂಡ ನಮ್ಮ ದೇಶದಲ್ಲೇ ಎಲ್ಲರಿಗಿಂತ ಬೆಳ್ಳಗಿದ್ದಾರೆ. ಮತ್ತೆ ನಾನು ಇವರ ನಾಮಕರಣಕ್ಕೆ ತಯಾರಿ ನಡೆಸ್ತೀನಿ. ರಾಜ ರಂಜಿತ್ ಸಿಂಗ್ ಹೊರಗೋಗಿ ಅವರ ಕೆಲಸದವರನ್ನ ಕರೀತಾರೆ. ಪೂರ್ತಿ ನಗರದಲ್ಲಿ ಡಂಗೂರ ಸಾರಸ್ರಿ, ರಾಜನ್ಗೆ ಎರಡು ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ. ಹಾಗಾಗಿ ಎಲ್ಲ ನಗರದವರು ಬರ್ಬೇಕು, ಮತ್ತೆ ಪಂಡಿತರನ್ನು ಕರ್ಕೊಂಬನ್ನಿ. ರಾಜ ಹೇಳಿದ ಪ್ರಕಾರನೇ ಇಡೀ ನಗರಕ್ಕೆ ವಿಷಯ ತಲುಪ್ತು. ತುಂಬಾ ಧೂಮ್ಧಾಮ್ ಆಗಿ ನಾಮಕರಣದ ಸಮಾರಂಭ ನಡೀತು. ಪಂಡಿತ್ರೆ, ನನ್ನ ಪುತ್ರಿಯರ ನಕ್ಷತ್ರಕ್ಕೆ ಅನುಸಾರವಾಗಿ ಒಳ್ಳೆ ಹೆಸರನ್ನ ಇಡಿ. ಆ ಮಹಾರಾಜ, ಒಬ್ಬಳ ಹೆಸರು ಸೋನಾ, ಇನ್ನೊಬ್ಬಳ ಹೆಸರು ಚಾಂದಿನಿ ಅಂತ ಇಡಿ. ಇವ್ರ ಮೇಲೆ ಭಗವಂತನ ವಿಶೇಷ ಕೃಪೆ ಇರುತ್ತೆ, ಹಾಗಾಗಿ ನಾನ್ ಇವ್ರಿಗೆ ಈ ಹೆಸರನ್ನ ಇಟ್ಟಿದ್ದೀನಿ. ನಾಮಕರಣಕ್ಕೆ ತುಂಬಾ ಜನ ಬಂದಿದ್ರು. ರಾಜನ ಇಬ್ಬರು ಹೆಣ್ಣು ಮಕ್ಕಳ ನಾಮಕರಣ ಮುಗಿತು. ಮತ್ತೆ ರಾಜ ಎಲ್ಲರನ್ನೂ ಖುಷಿ ಖುಷಿಯಾಗಿ ವಿದಾಯ ಮಾಡಿಕೊಟ್ರು. ಐದು ವರ್ಷದ ನಂತರ ಸೋನಾ ಮತ್ತೆ ಚಾಂದಿನಿ ಇಬ್ರು ಐದು ವರ್ಷದವರಾದ್ರು. ಇಬ್ಬರ ಕೂದಲು ಬೆಳ್ಳಗಿತ್ತು. ರಾಜ ರಂಜಿತ್ ಸಿಂಗ್ಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ರಾಜನ ನೋಡೋಕೆ ಬಂದ ಎಲ್ಲರೂ ರಾಜನ್ಗೆ ಗೇಲಿ ಮಾಡ್ತಿದ್ರು. ಸೋನಾ ಮತ್ತೆ ಚಾಂದಿನಿ ಹುಟ್ಟಿದಾಗ ನಿಮ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇತ್ತು, ಆದ್ರೆ ಈ ನಡುವೆ ಅವರಿಬ್ಬರ ಮೇಲೆ ಯಾಕಿಷ್ಟು ಸಿಟ್ಟು ಮಾಡ್ಕೊಳ್ತಿದ್ದೀರಾ ನೀವು? ನೀನೇ ನೋಡ್ತಿದ್ಯಲ್ಲ ಇವರೆಲ್ಲ ಹೇಗೆ ತಮಾಷೆ ಮಾಡ್ತಿದ್ದಾರೆ ಅಂತ, ಯಾಕಂದ್ರೆ ಇವರಿಬ್ಬರ ಕೂದಲು ಬೆಳ್ಳಗಿದೆ ಅಂತ. ಪರದೇಶದವ್ರ ಕೂದಲು ಕೂಡ ಬೆಳ್ಳಗೆ ಇರುತ್ತೆ. ಆಗ ಸೋನಾ ಮತ್ತೆ ಚಾಂದಿನಿ ಅಲ್ಲಿಗೆ ಬರ್ತಾರೆ. ಅಪ್ಪ, ನೀವ್ ಯಾಕ್ ನಮ್ಮನ್ನ ಪ್ರೀತಿನೇ ಮಾಡಲ್ಲ? ನಾನು ನಿಮ್ಮಿಬ್ಬರ ಮುಖವನ್ನು ನೋಡೋದಕ್ಕೆ ಇಷ್ಟಪಡಲ್ಲ. ಇಷ್ಟು ಸಣ್ಣ ಹುಡುಗಿರು ನನ್ ವಿರೋಧವಾಗಿ ಮಾತಾಡ್ತೀರಾ? ರಾಜ ರಂಜಿತ್ ಸಿಂಗ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೆ ಸೋನಾ ಹಾಗೂ ಚಾಂದಿನಿ ಕೂಡ ಅಳ್ತಾ ಅಲ್ಲಿಂದ ಬರ್ತಾರೆ. ನಾನಿವಾಗ ಏನ್ ಮಾಡ್ಲಿ? ಇವ್ರ ಕೂದಲು ಬದಲಿಸ್ಬೇಕಾ ಅಥವಾ ಅವರ ಯೋಚನೆನ? ಐದು ವರ್ಷ ಹೀಗೆ ಕಳಿತು. ಒಂದಿನ ಇಬ್ರು ಸಹೋದರಿಯರು ಅಲ್ಲೇ ಇದ್ದ ವನಕ್ಕೆ ಬಂದ್ರು. ಅಲ್ಲಿ ಒಬ್ರು ವಯಸ್ಸಾಗಿರೋ ಮಾಲಿ ಇರ್ತಿದ್ರು. ನೀವಿಬ್ರಂತೂ ರಾಜಕುಮಾರಿರು. ನಾವಿಬ್ರು ರಾಜಕುಮಾರಿರಾಗಿರ್ಬಾರ್ದಿತ್ತು. ಯಾಕೆ? ಅಂತದ್ದೇನಾಯ್ತು? ಎಷ್ಟೋ ಜನರಿಗೆ ಇದು ಆಸೆ ಆಗಿರುತ್ತೆ, ಅವರ ಜನ್ಮ ರಾಜಕುಟುಂಬದಲ್ಲಿ ಆಗ್ಲಿ ಅಂತ. ನಾವಿಬ್ರು ಇನ್ನು ಚಿಕ್ಕವರು, ಮತ್ತೆ ಕೂದ್ಲು ಕೂಡ ಬೆಳ್ಳಗಿದೆ. ಆದ್ರೆ ನಿಮ್ಮಿಬ್ರ ಕೂದ್ಲು ತುಂಬಾ ಸುಂದರವಾಗಿದೆ. ನಮ್ಮನ್ನೆಲ್ರು ಆಡ್ಕೊಳ್ತಾರೆ. ನನ್ನ ಹತ್ರ ನಿಮಗ್ ಕೊಡೋದಕ್ಕೆ ಏನೋ ಇದೆ, ಆದ್ರೆ ಯಾರಿಗೂ ಹೇಳ್ಬೇಡಿ. ಹಾ ಅಜ್ಜಿ, ಬೇಗ ತೋರ್ಸಿ. ಏನದು? ಅಜ್ಜಿ ಗುದ್ಲಿಯಿಂದ ಒಂದ್ ಕಡೆ ನೆಲ ಆಗಿದ್ದಾರೆ. ಮತ್ತೆ ಅಲ್ಲಿಂದ ಒಂದು ಪೆಟ್ಟಿಗೆ ತೆಗಿತಾರೆ. ಅಜ್ಜಿ ಆ ಬಾಕ್ಸ್ ತೆಗಿತಾರೆ. ಅದ್ರಲ್ಲಿ ಎರಡು ಜೋಡಿ ಚಿನ್ನ ಮತ್ತೆ ಬೆಳ್ಳಿಯ ಕೂದ್ಲಿತ್ತು. ಅವು ತುಂಬಾ ಹೊಳಿತಿತ್ತು. ವಾ, ಅದ್ಭುತ! ಇದೆಷ್ಟು ಸುಂದರವಾದ ಕೂದ್ಲು. ಹಾ, ಮತ್ತೆ ಈ ಕೂದ್ಲನ್ನ ನಾನು ನಿಮ್ಮಿಬ್ರಿಗೂ ಕೊಡ್ತೀನಿ. ಈಗ ನಿಮ್ಗೆ ಯಾವ ಕೂದ್ಲು ಬೇಕೋ ಅದನ್ನ ತಗೋಬಹುದು. ನಾನಂತ ಚಿನ್ನದ ಕೂದ್ಲು ತಗೊಂತೀನಿ. ಇಲ್ಲ ಇಲ್ಲ, ನನ್ನ ಹೆಸರು ಸೋನಾ. ಚಿನ್ನದ ಕೂದ್ಲು ಮೇಲೆ ಹಕ್ಕು ನನಗ್ ಮಾತ್ರ ಇರೋದು. ಆದ್ರೆ ಆ ಕೂದ್ಲು ನನಗ್ ಚೆನ್ನಾಗ್ ಕಾಣುತ್ತೆ, ಮತ್ತೆ ಅದನ್ನ ನಾನೇ ತಗೊಳ್ಳೋದು. ಚಾಂದಿ, ನಿನ್ಗೆ ಬರೀ ಬೆಳ್ಳಿ ಕೂದ್ಲೆ ಸೂಟ್ ಆಗೋದು, ಚಿನ್ನದ ಕೂದ್ಲು ನಂದು. ಸರಿ, ನಾನು ಬೆಳ್ಳಿ ಕೂದ್ಲೆ ತಗೊಂತೀನಿ. ಇಬ್ರು ಆ ಕೂದ್ಲನ್ನ ಎತ್ಕೊಂಡ್ರು. ಅಜ್ಜಿ ಅದನ್ನ ಇಬ್ಬರ ತಲೆ ಮೇಲೂ ಹಾಕಿದ್ರು. ಇಬ್ರು ಸಹೋದರಿರು ಆ ಕೂದ್ಲನ್ ನೋಡಿ ಖುಷಿ ಆದ್ರು, ಹಾಗೆ ಕುಣಿಯೋಕ್ ಶುರು ಮಾಡಿದ್ರು. ಇಲ್ ಕೇಳಿ, ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೆ ಬಿಟ್ಟೆ. ಏನು? ಈಗ ನಿಮ್ಮ ಈ ಕೂದ್ಲು ಯಾವತ್ತೂ ಬಿಚ್ಕೊಳ್ಳೋದಿಲ್ಲ. ಮತ್ತೆ ನೀವೇನಾದ್ರೂ ಇದನ್ನ ಕತ್ತರಿಸಿದ್ರೆ, ಇಲ್ಲ ಯಾರಾದ್ರೂ ಸುಳ್ಳು ಹೇಳಿದ್ರೆ, ಈ ಕೂದ್ಲು ತಕ್ಷಣ ನಾಶ ಆಗತ್ತೆ. ಸರಿ ಆಯ್ತು ಅಜ್ಜಿ, ನಾವು ಸುಳ್ಳು ಹೇಳೋದೇ ಇಲ್ಲ. ಇಬ್ರು ಖುಷಿ ಖುಷಿಯಾಗಿ ಅರಮನೆಗೆ ಬರ್ತಾರೆ. ರಾಜ ರಂಜಿತ್ ಸಿಂಗ್ ಹಾಗೂ ರಾಣಿ ಈ ಜಾದು ಕೂದ್ಲನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ಪಂಡಿತ್ರು ಹೇಳಿದಂತೂ ಸರಿಯಾಗೇ ಇದೆ, ನಾನೇ ತಪ್ಪು ಮಾಡಿದ್ದು, ನನ್ನ ಕ್ಷಮಿಸ್ಬಿಡಿ ಮಕ್ಕಳೇ. ರಾಜನ್ಗೆ ಅವನ್ ಮಾಡಿದ ತಪ್ಪು ಅರಿವಾಯ್ತು. ಮತ್ತೆ ಈ ವಿಷಯ ಪೂರ್ತಿ ನಗರಕ್ಕೆಲ್ಲ ಹರಡ್ಕೊಂತು. ಎಲ್ಲರೂ ಆ ಇಬ್ಬರು ಸಹೋದರಿಯರನ್ನ ಹೊಗಳಕ್ ಶುರು ಮಾಡಿದ್ರು. ಮತ್ತೆ ದೂರದ ಊರಿಂದ ಎಲ್ಲ ಈ ಜಾದು ಕೂದ್ಲನ್ನ ನೋಡೋದಕ್ಕೆ ಜನ ಬರ್ತಿದ್ರು. ಎಂಟು ವರ್ಷಗಳ ನಂತರ ಸೋನಾ ಮತ್ತೆ ಚಾಂದಿನಿ ಇಬ್ರು ಕತ್ತಿ ವರ್ಸೆ ಮಾಡೋದನ್ನ ಅಭ್ಯಾಸ ಮಾಡ್ತಿದ್ರು.
ಅಲ್ಲಿಗೆ ರಾಜ ಬಂದ್ರು. ನೀವಿಬ್ರು ಇವತ್ತು ಕತ್ತಿ ವರ್ಸೆನ ನಿಲ್ಸಿ ಮತ್ತೆ ಮನೆಗೆ ಹೋಗಿ ತಯಾರಾಗಿ, ಯಾಕಂದ್ರೆ ರಾಜ ವಿಕ್ರಮ್ ಸಿಂಗ್ ನಮ್ಮ ಅರಮನೆಗೆ ಬರ್ತಿದ್ದಾರೆ. ಆದ್ರೆ ನಾವು ಪ್ರಾಕ್ಟೀಸ್ ನಿಲ್ಸಿ ಯಾಕೆ ತಯಾರಾಗಬೇಕು? ರಾಜ ವಿಕ್ರಮ್ ಸಿಂಗ್ ಅವರ ರಾಜಕುಮಾರ ದುಷ್ಯಂತ್ ಮದುವೆ ವಿಚಾರವಾಗಿ ಚಾಂದಿನಿನ ನೋಡೋದಕ್ ಬರ್ತಿದ್ದಾರೆ. ಒಂದು ವೇಳೆ ಎಲ್ಲ ಸರಿಯಾಗಿ ನಡೆದ್ರೆ ಪಂಡಿತ್ರ ಹತ್ರ ಶುಭ ಮುಹೂರ್ತ ಕೇಳ್ಕೊಂಡು ಮದುವೆನ ನಾನು ಆದಷ್ಟು ಬೇಗ ಮಾಡಿಸ್ತೀನಿ. ರಾಜ್ಕುಮಾರನ್ ಜೊತೆ ನಾನ್ ಮದ್ವೆ ಆಗಕ್ ಇಷ್ಟಪಡ್ತೀನಿ. ಆದ್ರೆ ಚಾಂದಿನಿ ಮದ್ವೆ ರಾಜ್ಕುಮಾರನ್ ಜೊತೆ ನನ್ ಕಣ್ ಮುಂದೆ ಇದೆಲ್ಲ ಹೇಗಾಗತ್ತೆ? ನನ್ನ ಕೂದಲು ಚಿನ್ನದ್ದು ಮತ್ತೆ ಚಾಂದಿನಿದು ಬೆಳ್ಳಿದು, ಮತ್ತೆ ಇದನ್ ನೋಡಿ ರಾಜ್ಕುಮಾರ ಬೇಡ ಅಂತಾನೆ. ಏನಾಯ್ತು ಸೋನಾ, ಯಾವ ಆಲೋಚನೆಯಲ್ಲಿ ಮುಳುಗಿದ್ಯಾ? ಇಲ್ಲ ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ನನ್ ಸಹೋದರಿಗೆ ಮದ್ವೆ ಆಗ್ತಿರೋದನ್ನ ಕೇಳಿ ನನಗ್ ತುಂಬಾನೇ ಖುಷಿ ಆಗ್ತಿದೆ. ನನ್ಗೆ ಕುಣಿಬೇಕು ಅನ್ನಿಸ್ತಿದೆ. ನಾನು ಅಪ್ಸರಿ ತರ ತಯಾರಾಗ್ತೀನಿ. ಹಾ ಹಾ, ಖಂಡಿತ. ನನ್ನ ಇಬ್ಬರು ಪುತ್ರಿಯರ ಕೂದಲು ಸುಂದರವಾಗಿದೆ, ಮತ್ತೆ ನೋಡೋದಕ್ಕೆ ದೇವತೆ ತರ ಇದ್ದಾರೆ. ಅಪ್ಪಂಗೆ ಚೆನ್ನಾಗ್ ಗೊತ್ತು ನಾನು ಅಪ್ಸರಿ ತರ ಕಾಣಿಸ್ತೀನಿ ಅಂತ. ಆದ್ರೆ ಒಪ್ಪೋದೇ ಇಲ್ಲ. ರಾಜ್ಕುಮಾರನ್ ಜೊತೆ ನನ್ ಮದ್ವೆ ಆಗತ್ತೆ, ಇದು ತುಂಬಾ ಖುಷಿ ಪಡೋ ವಿಷಯ. ಯಾಕಂದ್ರೆ ರಾಜ್ಕುಮಾರಂಗೆ ತುಂಬಾ ಒಳ್ಳೆ ಮನ್ಸಿದೆ. ರಾಜ ಹೀಗ್ ಹೇಳಿ ಹೊರಟೋಗ್ತಾನೆ. ಚಾಂದಿ, ನೀನ್ ತಯಾರಾಗಿರು, ನಾನ್ ಬರ್ತೀನಿ. ಸೋನಾ ಚಾಂದಿನ ಕಳಿಸ್ಬಿಟ್ಲು. ಹಾಗೆ ಮಧ್ಯ ರಸ್ತೆಯಲ್ಲಿ ಇವಳೆ ನಿಂತ್ಕೊಂಡ್ಲು. ಅಲ್ಲಿಂದ ರಾಜ ವಿಕ್ರಮ್ ಸಿಂಗ್ ಅವರ ಕುಟುಂಬದ ಜೊತೆ ಅಲ್ಲಿಗೆ ಬಂದಾಗ ಇವಳು ಅವರನ್ನ ತಡಿತಾಳೆ. ನಿಲ್ಲಿ ನಿಲ್ಲಿ, ನಾನು ನಿಮ್ಮನ್ನೇ ಕರ್ಕೊಂಡು ಹೋಗಕ್ ಬಂದೆ. ಅತಿಥಿ ದೇವೋ ಭವ, ಅದಕ್ಕೆ ನಿಮ್ಮನ್ನ ಅರಮನೆವರೆಗೂ ಒಬ್ರೆ ಹೋಗಕ್ ಬಿಡೋಕಾಗಲ್ಲ. ನಾನು ರಾಜ ರಂಜಿತ್ ಸಿಂಗ್ ಅವರ ಸುಪುತ್ರಿ ಚಾಂದಿನಿ. ರಾಜ ವಿಕ್ರಮ್ ಸಿಂಗ್ ಅವರ ಕುಟುಂಬಕ್ಕೆ ಸೋನಾ ತುಂಬಾ ಇಷ್ಟ ಆದ್ಲು. ಆದ್ರೆ ಅವಳು ಚಾಂದಿನಿಯ ಹೆಸರಿಟ್ಕೊಂಡು ಅವ್ರ ಮುಂದೆ ಬಂದಿದ್ಲು. ಅವಳು ಅವರನ್ನ ಅರಮನೆಗೆ ಕರ್ಕೊಂಡು ಹೋದ್ಲು. ರಾಜ ಅವರನ್ನ ತುಂಬಾ ಅದ್ಭುತವಾಗಿ ಸ್ವಾಗತ ಮಾಡ್ಕೊಂಡ. ನಿಮ್ಮ ಮಗಳು ಚಾಂದಿನಿ ಅಂತೂ ತುಂಬಾ ಒಳ್ಳೆಯವಳು ಮತ್ತೆ ಬುದ್ಧಿವಂತೆ. ಆದ್ರೆ ನಿಮ್ಗೆ ಎಲ್ಲಿ ಸಿಕ್ಕಿದ್ಲು? ರಸ್ತೆಯಲ್ಲಿ. ಅವಳಿಗೆ ಚಿನ್ನದ ಕೂದ್ಲಿದೆ, ಅವಳು ನಮ್ಮನ್ನ ಸ್ವಾಗತಿಸೋಕ್ ಬಂದಿದ್ಲು. ತುಂಬಾ ಸಂಸ್ಕಾರಸ್ತೆ. ಚಿನ್ನದ ಕೂದ್ಲ? ರಾಜ ಇಬ್ಬರನ್ನು ಕರೆದ. ಆದ್ರೆ ಸೋನಾ ತಲೆ ಮೇಲಿದ್ದ ಕೂದ್ಲು ಮಾಯ ಆಗಿತ್ತು, ಮತ್ತೆ ಚಾಂದಿನಿಯ ಕೂದ್ಲು ಹೊಳಿತಾ ಇತ್ತು. ಸೋನಾನ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ರಾಜ ವಿಕ್ರಮ್ ಹಾಗೂ ರಂಜಿತ್ ಅವರ ಕುರ್ಚಿಯಿಂದ ಮೇಲೆದ್ರು. ಸೋನಾ ಗಾಬರಿಯಿಂದ ಒಳಗಡೆ ಓಡ್ ಹೋದ್ಲು. ತನ್ನನ್ನೇ ತಾನು ಕನ್ನಡಿಲಿ ನೋಡ್ಕೊಂಡ್ಲು. ಚಾಂದಿನಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ಅವಳಿಗೆ ಆ ಅಜ್ಜಿ 8 ವರ್ಷದ ಹಿಂದೆ ಹೇಳಿದ ಮಾತು ನೆನಪಾಗತ್ತೆ. ಇಲ್ ಕೇಳಿ, ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ. ಏನು? ಈಗ ನಿಮ್ಮ ಈ ಕೂದ್ಲು ಯಾವತ್ತೂ ಬಿಚ್ಕೊಳ್ಳೋದಿಲ್ಲ, ಮತ್ತೆ ನೀವೇನಾದ್ರೂ ಇದನ್ನ ಕತ್ತರಿಸಿದ್ರೆ. ಇದು ಹೇಗ್ ಸಾಧ್ಯ? ಚಾಂದಿನಿ, ನಿನ್ನ ಕೂದ್ಲು ಇದೆ ಅಂದ್ರೆ ಸೋನಾ ಕೂದ್ಲು ಹೇಗ್ ಮಾಯ ಆಗೋದಕ್ ಸಾಧ್ಯ? ಚಾಂದಿನಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಮತ್ತೆ ಅವಳಿಗೆ ಆ ಅಜ್ಜಿ 8 ವರ್ಷದ ಹಿಂದೆ ಹೇಳಿದ ಮಾತು ನೆನಪಾಗತ್ತೆ. ಇಲ್ ಕೇಳಿ, ನಾನ್ ನಿಮ್ಮಿಬ್ರಿಗೂ ಒಂದು ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ. ಏನು? ಈಗ ನಿಮ್ಮ ಈ ಕೂದ್ಲು ಯಾವತ್ತೂ ಬಿಚ್ಕೊಳ್ಳೋದಿಲ್ಲ, ಮತ್ತೆ ನೀವೇನಾದ್ರೂ ಇದನ್ನ ಕತ್ತರಿಸಿದ್ರೆ, ಇಲ್ಲ ಯಾರಾದ್ರೂ ಸುಳ್ಳು ಹೇಳಿದ್ರೆ ಈ ಕೂದ್ಲು ತಕ್ಷಣ ನಾಶ ಆಗತ್ತೆ. ಆ ವಯಸ್ಸಾಗಿದ್ದ ಅಜ್ಜಿ ಹೇಳಿದ್ರು, ನಾವೇನಾದ್ರೂ ಸುಳ್ಳು ಹೇಳಿದ್ರೆ ನಮ್ಮ ಕೂದ್ಲು ನಾಶ ಆಗತ್ತೆ ಅಂತ. ನನ್ನಿಂದ ತಪ್ಪಾಯ್ತು. ನನ್ ಸಹೋದರಿ ಮೇಲೆ ಹೊಟ್ಟೆ ಹೊರ್ಕೊಂಡು ಸುಳ್ಳು ಹೇಳ್ಬಿಟ್ಟೆ. ನನ್ ರಾಜ್ಕುಮಾರನ್ ಜೊತೆ ಮದ್ವೆ ಆಗೋಕ್ ಇಷ್ಟ ಇತ್ತು. ನನ್ನ ಕ್ಷಮಿಸ್ಬಿಡಿ. ಏನು ತೊಂದರೆ ಇಲ್ಲ ಸೋನಾ, ನೀನು ಈಗ್ಲೂ ರಾಜ್ಕುಮಾರನ್ನ ಮದ್ವೆ ಆಗ್ಬೋದು. ಮತ್ತೆ ಈ ಮಾತನ್ನ ನೀನ್ ನನ್ಗೆ ಮುಂಚೆನೆ ಹೇಳಿದ್ರೆ ನಾನು ಬೇಡ ಅಂತಿರ್ಲಿಲ್ಲ. ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ, ನನ್ನ ಭಗವಂತ ಕ್ಷಮಿಸೋದೇ ಇಲ್ಲ. ಸೋನಾಳ ಸ್ವಾರ್ಥ ಹಾಗೂ ಸುಳ್ಳು ಎಲ್ಲರ ಕಣ್ ಮುಂದೆ ಬಂತು. ವಿಕ್ರಮ್ ಸಿಂಗ್ ಅವನ ಮಗನ ಜೊತೆ ಸೋನಾಳ ಮದ್ವೆ ಮಾಡೋದಕ್ಕೆ ಒಪ್ಪಲಿಲ್ಲ. ಸೋನಾ ತುಂಬಾ ಸ್ವಾರ್ಥಿ, ಅವಳಿಗೆ ಅವಳ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ. ಆದ್ರೆ ನಾವು ಸೋನಾ ಜೊತೆ ರಾಜಕುಮಾರನ ವಿವಾಹ ಮಾಡೋದಿಲ್ಲ. ಸೋನಾ ದುಕ್ಕುಳಿಸಿ ದುಕ್ಕುಳಿಸಿ ಅತ್ಲು. ಮತ್ತೆ ಚಾಂದಿನಿಯ ಮದ್ವೆ ರಾಜ್ಕುಮಾರನ್ ಜೊತೆ ಧೂಮ್ಧಾಮಗ ಆಯ್ತು. ಸೋನಾಳಿಗೆ ಪಶ್ಚಾತ್ತಾಪ ಮಾತ್ರನೇ ಉಳ್ಕೊಂತು. ಜಾದುವಿನ 5 ಹೆಣ್ಮಕ್ಳು. ಒಂದು ಹಳ್ಳಿನಲ್ಲಿ ಮೋಹನ್ ಲಾಲ್ ಅನ್ನೋ ಹೆಸರಿನ ಒಬ್ಬ ಕುಂಬಾರ ಇದ್ದ. ಅವನು ಮಣ್ಣಿನ ಮಡಕೆ ಮಾಡಿ ತನ್ನ ಸಂಸಾರ ನಡೆಸ್ತಾ ಇದ್ದ. ಅವನಿಗೆ 5 ಜನ ಹೆಣ್ಮಕ್ಳಿದ್ರು. ಎಲ್ರಿಗಿಂತ ದೊಡ್ಡವಳು ಹೆಸರು ಶಕ್ತಿ,
ಎರಡನೇವಳು ಲಂಬಿ, ಮೂರನೇ ಮಗಳ ಹೆಸರು ಶೀಘ್ರತಾ ಅಂತ. ಶೀಘ್ರತಾಗಿಂತ ಚಿಕ್ಕವಳ ಹೆಸರು ಜಸ್ಸಿ, ಮತ್ತೆ ಎಲ್ರಿಗಿಂತ ಚಿಕ್ಕವಳ ಹೆಸರು ಟಪ್ಪಿ ಅಂತ. ಈ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಅವ್ರ ತಂದೆ ಮೋಹನ್ಲಾಲ್ ಮಾತ್ರ ಆಗಿದ್ದ. ಆರ್ಥಿಕ ಸ್ಥಿತಿ ತುಂಬಾ ಹೀನಾಯವಾಗಿದ್ದಿದ್ರಿಂದ ಮೋಹನ್ಲಾಲ್ನ ಐದು ಜನ ಹೆಣ್ಮಕ್ಳಿಗೆ ಮದ್ವೆ ಆಗಿರ್ಲಿಲ್ಲ. ಮೋಹನ್ಲಾಲನ ಮನೆಗೆ ಕಳೆದ ಎಷ್ಟೋ ವರ್ಷಗಳಿಂದ ವರ್ಷಕ್ಕೆ ಒಂದ್ಸಲ ಒಂದು ಮುದುಕಿ ಬರ್ತಾ ಇದ್ಲು. ಅವಳು ಊಟ ಮಾಡಿ ಆಶೀರ್ವಾದ ಮಾಡಿ ಹೊರಟೋಗ್ತಾ ಇದ್ಲು. ಮೋಹನ್ಲಾಲ್ನ ಹೆಣ್ಮಕ್ಳಿಗೆ ಹೆಸರನ್ನ ಕೂಡ ಆ ಅಜ್ಜಿನೇ ಇಟ್ಟಿದ್ಲು. ಇವತ್ತೂ ಸಹ ಆ ಅಜ್ಜಿ ಮನೆಗ್ ಬಂದಿದ್ಲು. ತುಂಬಾ ಹಸ್ವಾಗ್ತಾ ಇದೆ, ಮನೇಲಿ ಯಾರಾದ್ರೂ ಇದ್ದೀರಾ? ಊಟ ಕೊಡವಾ? ಜಸ್ಸಿ, ಅಮ್ಮ ಬಂದಿದ್ದಾರೆ, ಅವ್ರಿಗೆ ರೊಟ್ಟಿ ತಗೊಂಬಾ. ಅಪ್ಪ, ಮನೆಯಲ್ಲಿ ಏನೂ ಇಲ್ಲ. ಅಮ್ಮಂಗ್ ಕೊಡೋದಕ್ಕೆ ಒಂದ್ ರೊಟ್ಟಿ ಕೂಡ ಇಲ್ವಾ? ಇಲ್ಲ ಅಪ್ಪ, ಹಿಟ್ಟೆಲ್ಲ ಪೂರ್ತಿ ಮುಗ್ದೋಗಿದೆ, ಯಾರಿಗೂ ಕೂಡ ರೊಟ್ಟಿ ಇಲ್ಲ. ಪರವಾಗಿಲ್ಲ, ನೀರಾದ್ರೂ ತಂದ್ಕೊಡು, ನಾನ್ ಈಗ್ಲೇ ಪಾತ್ರೆ ಮಾರೋದಕ್ ಹೋಗ್ತಾ ಇದೀನಿ. ಇವತ್ತಿನ ರೊಟ್ಟಿಗೆ ವ್ಯವಸ್ಥೆ ಖಂಡಿತ ಆಗುತ್ತೆ. ಆ ಅಜ್ಜಿ ಎಲ್ಲಾ ಮಾತನ್ನು ಕೇಳಿಸ್ಕೊತಾಳೆ. ನಿಲ್ಲು, ನಾನ್ ನಿನ್ಗೆ ಏನೋ ಕೊಡೋಣ ಅಂತ ಬಂದೆ. ಏನದಮ್ಮ? ಮೋಹನ್ಲಾಲ್, ನಿನಗ್ ಗೊತ್ತಾ ನಾನು ನಿನ್ನ ಹೆಣ್ಮಕ್ಳಿಗೆ ಯಾಕ್ ಹಾಗೆ ಹೆಸರಿಟ್ಟಿದೀನಿ ಅಂತ? ಯಾಕಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ. ನಿನ್ನ ಐದ್ ಜನ ಹೆಣ್ಮಕ್ಳನ್ನು ಕರಿಯಪ್ಪ. ಮೋಹನ್ಲಾಲ್ನ ಐದು ಜನ ಹೆಣ್ಮಕ್ಳು ಬರ್ತಾರೆ. ಮಕ್ಳ, ನೀವು ಸಾಧಾರಣ ಹೆಣ್ಮಕ್ಳಲ್ಲ, ಬದ್ಲಿಗೆ ನೀವು ಜಾದು ಹೆಣ್ಮಕ್ಳು. ಜಾದೂ, ನಿಮ್ಮ ಹೆಸರಲ್ಲೇ ನಿಮ್ಮ ಶಕ್ತಿ ಅಡಗಿದೆ. ಆದ್ರೆ ಹೇಗೆ? ಅದ್ ಹೇಗೆ ಅಂದ್ರೆ, ನಿನ್ ಹೆಸರು ಶೀಘ್ರತಾ ಅಂತ. ನೀನು ಯಾವ್ದೇ ಕೆಲ್ಸನ ತುಂಬಾ ಬೇಗ ಮಾಡ್ಬೋದು. ಯಾವ ಕೆಲ್ಸನ ಹತ್ತು ಜನ ಇಡೀ ದಿನ ಮಾಡ್ತಾರೋ ಆ ಕೆಲ್ಸನ ನೀನು ಒಬ್ಳೆ ಒಂದೇ ಗಂಟೆಲ್ ಮಾಡ್ ಮುಗಿಸ್ತ್ಯಾ. ಅಯ್ಯೋ ದೇವ್ರೇ! ಹಾ, ನಾನು ನಿನ್ನ ಹೆಸರನ್ನ ಶಕ್ತಿ ಅಂತ ಯಾಕೆ ಇಟ್ಟಿದೀನಿ ಅಂದ್ರೆ, ಯಾಕಂದ್ರೆ ನೀನು ಕೊಡ್ಲಿ ಇಲ್ದೆ ಕಟ್ಗೆನ ಕತ್ತರಿಸ್ಬೋದು, ಮತ್ತೆ ಯಾವ್ದೇ ಆಯುಧ ಇಲ್ದೆ ತುಂಬಾ ಸ್ಪೀಡ್ ಆಗಿ ನೀನು ಗುಂಡಿ ತೋಡ್ಬೋದು. ಆ ಅಜ್ಜಿ ಎಲ್ರಿಗೂ ಅವ್ರವ್ರ ಸಾಮರ್ಥ್ಯದ ಬಗ್ಗೆ ವಿವರಣೆ ಕೊಡ್ತಾಳೆ. ಮಾರನೇ ದಿನ, ಈಗ ನಮ್ ತಂದೆಗೆ ತುಂಬಾ ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಸಂಪಾದನೆ ಮಾಡೋದು ಅವ್ರ ಆರೋಗ್ಯಕ್ಕೆ ಸರಿ ಇರೋದಿಲ್ಲ. ಆ ವಯಸ್ಸಾದ ಅಜ್ಜಿ ಹೇಳ್ದ ಹಾಗೆ ನಾವು ನಮ್ಮ ಶಕ್ತಿಗಳನ್ನ ಪರಿಚಯ ಮಾಡ್ಕೊಂಡು ಇವತ್ತಿಂದನೇ ಕೆಲಸ ಮಾಡ್ಬೇಕು, ಅದ್ರಿಂದ ನಾವು ದುಡ್ಡು ಸಂಪಾದನೆ ಮಾಡ್ಬೋದು. ಹಾ, ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ. ಆದ್ರೆ ನಾವು ಮಾಡೋದಾದ್ರೂ ಏನು? ನಮಗ್ ಬೇರೆ ಯಾವ ಕೆಲ್ಸನೂ ಬರಲ್ಲ, ಆದ್ರೆ ಅಪ್ಪ ನಮ್ಗೇನ್ ಹೇಳ್ಕೊಟ್ಟಿದಾರೋ ಅದನ್ನೇ ಮಾಡೋಣ. ನಾವು ಕೂಡ ಪಾತ್ರೆಗಳನ್ನ ಮಾಡಿ ಅದನ್ನ ಮಾರೋಣ. ಎಲ್ಲಾ ಅಕ್ಕ ತಂಗಿಯರು ಜಸ್ಸಿ ಹೇಳಿದ್ ಮಾತನ್ನ ಒಪ್ಕೋತಾರೆ. ಅದನ್ನ ನೋಡಿ ಮೋಹನ್ಲಾಲ್ಗೂ ಖುಷಿ ಆಗೋಗತ್ತೆ. ಶಕ್ತಿ ಮಣ್ಣಿರೋ ಜಾಗಕ್ ಹೋಗಿ ಅವಳು ಹತ್ತೇ ನಿಮಿಷದಲ್ಲಿ ಸಿಕ್ಕಾಪಟ್ಟೆ ಮಣ್ಣನ್ನ ತೆಗ್ದಿಡ್ತಾಳೆ. ಅದನ್ನ ನೋಡಿ ಎಲ್ಲಾ ಅಕ್ಕ ತಂಗಿಯರಿಗೂ ಆಶ್ಚರ್ಯ ಆಗತ್ತೆ, ಆದ್ರೆ ಖುಷಿನೂ ಆಗತ್ತೆ. ಅವ್ರ ಮನ್ಸಲ್ಲಿ ಆತ್ಮವಿಶ್ವಾಸ ಬರತ್ತೆ. ಮಣ್ಣೇನೋ ಸಿಕ್ಕಿದೆ, ಆದ್ರೆ ಇಷ್ಟೊಂದು ಮಣ್ಣಿಗೆ ನೀರನ್ನ ಯಾರ್ ತರ್ತಾರೆ? ಲಂಬಿ ಅಕ್ಕ, ನಿಮ್ ಕೈಗಳನ್ನ ಉದ್ದ ಮಾಡ್ಬೋದು, ಮತ್ತೆ ಅವಳು ಗುಂಡಿಯಿಂದ ಸುಲಭವಾಗಿ ನೀರನ್ನ ತೆಗ್ದು ಇಲ್ಲಿ ಹಾಕ್ತಾಳೆ. ಹಾ, ಮತ್ತೆ ಈ ಕೆಲ್ಸ ತುಂಬಾ ಬೇಗ ಆಗತ್ತೆ. ಲಂಬಿ ಬಾವಿ ಹತ್ರ ಹೋಗ್ತಾಳೆ, ಅವಳು ತನ್ನ ಕೈಗಳನ್ನ ತುಂಬಾ ಉದ್ದ ಮಾಡಿ ಬಕೆಟಿಂದ ನೀರ್ ತೆಗ್ದು ದೂರ ಬಿದ್ದಿರೋ ಅಂತ ಮಣ್ಣಿಗೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ನೀರ್ ಹಾಕ್ತಾಳೆ. ಅವಳು ಆ ಕೆಲ್ಸನ ತುಂಬಾ ಸುಲಭವಾಗಿ ಮಾಡ್ತಾಳೆ. ಮಣ್ಣಿವಾಗ ತಯಾರಾಗಿದೆ, ಪಾತ್ರೆ ಮಾಡೋದಕ್ಕೆ ಶುರು ಮಾಡೋಣವಾ? ಶೀಘ್ರತ, ನೀನು ನಿನ್ನ ಜಾದೂನ ತೋರ್ಸು. ಶೀಘ್ರತ ತನ್ನ ಕೆಲ್ಸ ಮಾಡೋಕ್ ಶುರು ಮಾಡ್ತಾಳೆ. ತನ್ನ ಹೆಸರಿಗ್ ತಕ್ಕಂತೆ ತುಂಬಾ ಸುಂದರವಾಗಿರೋ ಮತ್ತೆ ಹೆಚ್ಚು ಪಾತ್ರೆಗಳನ್ನ ಮಾಡ್ತಾಳೆ. ಮತ್ತೆ ಜಸ್ಸಿ ತನ್ನ ಚಮತ್ಕಾರದಿಂದ ಮಾರ್ಕೆಟಲ್ಲಿ ಎಲ್ಲಾ ಪಾತ್ರೆಗಳನ್ನು ತುಂಬಾ ಬೇಗ ಮಾರ್ತಾಳೆ. ಇದೇ ರೀತಿ ನಾಲ್ಕು ಜನ ಅಕ್ಕ ತಂಗಿಯರ ಕೆಲ್ಸ ಹೀಗೆ ನಡೀತಿರತ್ತೆ. ಈಗ ಅವ್ರ ಮನೆಯಲ್ಲಿ ಒಳ್ಳೆ ಅಡಿಗೆ ಕೂಡ ಆಗ್ತಿರತ್ತೆ. ರಾತ್ರಿ ಮಳೆ ಬರ್ತಾ ಇತ್ತು, ಮತ್ತೆ ಐದು ಜನ ಹೆಣ್ಮಕ್ಳು ಅಂತ್ಯಾಕ್ಷರಿ ಆಡ್ತಾ ಇದ್ರು. ಟಪ್ಪಿ ಎಲ್ರಿಗಿಂತ ಚಿಕ್ಕವಳು, ಅದಕ್ಕೆ ಅವಳಿಗೆ ಕೋಪ ಕೂಡ ಬೇಗ ಬರ್ತಿತ್ತು. ಇವತ್ತು ಕೂಡ ಅವಳು ಕೋಪ ಬಂತು. ಕಾಡಿಂದ ಒಂದು ಸಿಂಹ ಹೊರಗ್ ಬರತ್ತೆ, ಮತ್ತದು ಮಳೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಮೋಹನ್ಲಾಲ್ ಮನೆಯಿಂದ ಹೊರಗಡೆ ಒಂದು ಮೂಲೆಯಲ್ಲಿ ಬಂದು ನಿಂತಿರತ್ತೆ. ಅದು ಕೂಡ ಇವ್ರು ಆಡೋ ಮಾತುಗಳನ್ನ ಕೇಳಿಸ್ಕೊತಿರತ್ತೆ. ವರೆವಾ, ನನಗಿವತ್ತು ಊಟ ಸಿಕ್ಕಿದೆ, ಇಲ್ಲಿ ತುಂಬಾ ಜನ ಇದಾರೆ, ನನ್ನ ಹೊಟ್ಟೆನ ತುಂಬಿಸ್ಕೊಂಡು ಇಲ್ಲೇ ಇರ್ತೀನಿ. ಆಗ ಅದಕ್ಕೆ ಒಳಗಡೆಯಿಂದ ಒಂದು ಶಬ್ದ ಕೇಳಿಸತ್ತೆ. ಯಾರ್ ನೀವು? ಕೂಡ ಎಲ್ಲಾ ವಿಷಯಕ್ಕೂ ಕೋಪ ಮಾಡ್ಕೊಂಡು ಕೂತ್ಕೋತೀರಾ? ನೀನು ಈ ಸತಿ ಕೋಪ ಮಾಡ್ಕೋಬಾರ್ದು. ಏನು, ನಿನ್ಗಿಷ್ಟು ಗೊತ್ತಿಲ್ವಾ?
ನೀನು ಸಿಂಹನೆಲ್ಲ ನೋಡಿ ಹೆದರ್ಕೋಬಾರ್ದು, ನಿನ್ನ ಶಕ್ತಿ ನೋಡ್ಬೇಕು. ಸಿಂಹ ನಿನ್ನಿಂದೆ ಬಂದ್ರೂ ಕೂಡ ನೀನು ಧೈರ್ಯವಾಗಿರ್ಬೋದು. ಅಂದ್ರೆ ಒಳಗಡೆ ನನಗಿಂತ ಶಕ್ತಿಶಾಲಿಗಳು ಯಾರೋ ಇದ್ದಾರೆ, ಇವ್ರಿಗೆ ಶಕ್ತಿ ಅಂದ್ರೆ ಮಾತ್ರ ಭಯ. ಹಾಗಾದ್ರೆ ನಾನು ಇಲ್ಲಿಂದ ಜೀವ ಉಳಿಸ್ಕೊಂಡು ಓಡೋಗ್ಬೇಕನ್ಸುತ್ತೆ. ಅದು ಅಲ್ಲಿಂದ ಓಡ್ ಹೋಗತ್ತೆ. ಮತ್ತೆ ಆ 5 ಜನ ಹೆಣ್ಮಕ್ಳು ನಿರಂತರ ಕಷ್ಟ ಪಡ್ತಿರ್ತಾರೆ, ಮತ್ತೆ ನಿಧಾನವಾಗಿ ತುಂಬಾ ದುಡ್ಡನ್ನ ಕೂಡ ಹಾಕ್ತಾರೆ. ಇದನ್ನ ನೋಡಿ ಹಳ್ಳಿಲಿದ್ದ ಎಲ್ರಿಗೂ ಹೊಟ್ಟೆ ಉರಿಯತ್ತೆ. ಅದ್ರಲ್ಲೊಬ್ಬ ಹಳ್ಳಿ ಜನಗಳನ್ನ ಸೇರಿಸ್ಕೊಂಡು ಮೋಹನ್ ಲಾಲ್ ಮನೆಗ್ ಬರ್ತಾನೆ. ಮೋಹನ್ ಲಾಲ್, ನೀನ್ ನಮ್ಗೆ ಕನ್ನಡಕ ಹಾಕಿಸ್ತಿದ್ಯಾ? ಆದ್ರೆ ಒಂದು ಮರಿಬೇಡ, ನೀನ್ ಮೋಸ ಮಾಡ್ತಿರೋದು ನಮಗ್ ಚೆನ್ನಾಗ್ ಗೊತ್ತಿದೆ. ಹಾಗಾಗಿ ನೀನು ಮೋಸ ಮಾಡಿ ದುಡ್ದಿರೋದ್ರಲ್ಲಿ ನಮ್ಗೂ ಕೂಡ ಪಾಲನ್ನ ಕೊಡ್ಬೇಕು, ಗೊತ್ತಾಯ್ತಾ? ನನ್ನ ಮಕ್ಕಳು ಕಷ್ಟ ಪಟ್ಟಿರೋದು ಇದನ್ನ ಕಷ್ಟ ಅನ್ನೋದಿಲ್ಲ, ಮೋಸ ಅಂತಾರೆ. ಇವ್ರು ಇನ್ನೊಬ್ಬರ ಹಕ್ಕನ್ನ ಕಿತ್ಕೊಂತಿದ್ದಾರೆ. ನಮಗ್ ನಮ್ ಪಾಲ್ ಕೊಟ್ಬಿಡು. ಹಾ, ಆಮೇಲೆ ನಾನ್ ಹೋಗ್ತಿದ್ದೀನಿ, ನಾಳೆ ಪೂರ್ತಿ ಊರವ್ರನ್ನ ಕರ್ಕೊಂಬಂದು ನನ್ನ ಪಾಲನ್ನ ತಗೊಂತೀನಿ. ನೀನೇನಾದ್ರೂ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಸೇರ್ಕೊಂಡು ನಿನ್ನ ನೇಣ್ಗಾಕ್ತಿವಿ. ಸರ್ಪಂಚ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನನಗನ್ಸತ್ತೆ ಇವತ್ ರಾತ್ರಿನೇ ನಾವು ಈ ಹಳ್ಳಿನ ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಮತ್ತೆ ಬೇರೆ ಹಳ್ಳಿನಲ್ಲಿ ಇದ್ಕೊಂಡು ಈ ಕೆಲ್ಸನ ಯಾರಿಗೂ ಗೊತ್ತಾಗದೆ ಇರೋ ಹಾಗ್ ಮಾಡ್ಬೇಕು. ಮೋಹನ್ ಲಾಲ್ ರಾತ್ರಿನೇ ತನ್ನ 5 ಜನ ಹೆಣ್ಮಕ್ಳ ಜೊತೆ ಆ ಹಳ್ಳಿನ ಬಿಟ್ಬಿಡ್ತಾನೆ. ಅವನು ಬೇರೆ ಹಳ್ಳಿಗ್ ಹೋಗಿ ಒಂದು ಒಳ್ಳೆ ಮನೆ ಕಟ್ಕೋತಾನೆ. ಮತ್ತೆ ತುಂಬಾ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ಆದ್ರೆ ಈ ಸಲ ಅವರು ಈ ಕೆಲ್ಸನ ತುಂಬಾ ಗುಪ್ತವಾಗಿ ಮಾಡ್ತಾ ಇರ್ತಾರೆ.